Namaskara. Dear students, in the last session, we have learnt about the important trigonometric six functions and their values for some standard angles. Today we will continue with some more with the trigonometry. We have learnt that in a given right angle triangle ABC, angle B is a right angle and angle C is an angle which I have taken to study the trigonometric functions. The side opposite to the angle B is called as hypotenuse. The side opposite to the given angle is called as opposite side, and the side made by the given angle is called as adjacent side. Using these sides, we have defined the trigonometric functions. Among them, the first one is sine function. It is defined as opposite by hypotenuse. Sine theta is equal to AB by BC. Cosecant theta is defined as reciprocal of sine theta. Therefore, cosecant theta is equal to hypotenuse by opposite side. Then cosecant theta is equal to AC by AB. Nantara cosine function na abhyasa madidvi. Cosine function is defined as cos theta is equal to adjacent by hypotenuse, or cos theta is equal to BC by AC, adjacent by hypotenuse. Then cosecant theta, which is the reciprocal of cos theta. Secant theta is equal to hypotenuse by adjacent, or in this figure, secant theta is AC by BC. Nantara moorane trigonometric function, tan theta vanna abhyasa madidvi. Tan theta is equal to opposite by adjacent, or tan theta is equal to AB by BC, and the reciprocal of tan theta is defined as cot theta, that is cot theta is adjacent by opposite, cot theta is equal to BC by AB. ನಂತರ ಕೆಲವು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗಳಿಗೆ ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳ ಬೆಲೆಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಲೆಟ್ಸ್ ರಿಕಾಲ್ ದೆಮ್, ನೆನ್ಪು ಮಾಡ್ಕೊಳ್ಳೋಣ. ಫಾರ್ ಟೀಟಾ ಇಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಹಾಗೂ 90 ಡಿಗ್ರಿ ಬೆಲೆಗಳಿಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಿನ ಬೆಲೆ ಏನಿರುತ್ತೆ? ಸೈನ್ ಟೀಟಾ ಅಟ್ 0 ಡಿಗ್ರಿ ಇಸ್ 0, ಅಟ್ 30 ಡಿಗ್ರಿ ಇಸ್ ಹಾಫ್, ಅಟ್ 45 ಡಿಗ್ರಿ 1/√2, ಅಟ್ 60 ಡಿಗ್ರಿ √3/2, ಅಟ್ 90 ಡಿಗ್ರಿ ಇಟ್ಸ್ ವ್ಯಾಲ್ಯೂ ಇಸ್ 1. ಈ ಬೆಲೆಗಳನ್ನು ನಾವು ರಿವರ್ಸ್ ಮಾಡಿಕೊಂಡಾಗ ನಮಗೆ ಕಾಸ್ ವ್ಯಾಲ್ಯೂಗಳು ಬರ್ತವೆ. ದೇರ್ಫೋರ್ ಕಾಸ್ ಥೀಟಾ ಅಟ್ 0 ಡಿಗ್ರಿ ಈಸ್ 1, ಅಟ್ 30 ಡಿಗ್ರಿ √3/2, ಅಟ್ 45 ಡಿಗ್ರಿ 1/√2, ಅಟ್ 60 ಡಿಗ್ರಿ ಹಾಫ್, ಆ್ಯಂಡ್ ಕಾಸ್ ವ್ಯಾಲ್ಯೂ ಅಟ್ 90 ಡಿಗ್ರಿ ಈಸ್ 0. ಹಾಗೆ ಸೈನ್ ಥೀಟಾವನ್ನು ಕಾಸ್ ಥೀಟಾಯಿಂದ ಡಿವೈಡ್ ಮಾಡಿದಾಗ ನಮಗೆ ಟ್ಯಾನ್ ಥೀಟಾ ಬೆಲೆಗಳು ಬರ್ತವೆ. ಟ್ಯಾನ್ 0 ಈಸ್ 0, ಟ್ಯಾನ್ 30 ಈಸ್ 1/√3, ಟ್ಯಾನ್ 45 1, ಟ್ಯಾನ್ 60 ಈಸ್ √3, ಆ್ಯಂಡ್ ಟ್ಯಾನ್ 90 ಡಿಗ್ರಿ ಈಸ್ ಇಂಡಿಟರ್ಮಿನೆಂಟ್ ವ್ಯಾಲ್ಯೂ, ಇನ್ಫಿನಿಟಿ ಅಥವಾ ಇಂಡಿಟರ್ಮಿನೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಸೈನ್, ಕಾಸ್ ಆ್ಯಂಡ್ ಟ್ಯಾನ್ ಫಂಕ್ಷನ್ಸ್ ಫಾರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ಈ ಬೆಲೆಗಳ ರೆಸಿಪ್ರೋಕಲನ್ನು ಮಾಡಿದಾಗ ನಮಗೆ ಕೊಸಿಕೆಂಟ್ ಟೀಟಾ, ಸೀಕೆಂಟ್ ಟೀಟಾ ಹಾಗೂ ಟ್ಯಾನ್ ಟೀಟಾದ ಬೆಲೆಗಳು ಸಿಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು ವಿಶೇಷವಾಗಿ ಎಲ್ಲ ಯಾವುದೇ ಕೋನ ಇರಲಿ ಆ ಕೋನದ ಟ್ರಿಗ್ನಾಮೆಟ್ರಿಕ್ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ 12 ಡಿಗ್ರಿ ಇದೆ, ಅಥವಾ 18 ಡಿಗ್ರಿ ಇದೆ, ಅಥವಾ 36 ಡಿಗ್ರಿ ಇದೆ, ಅಥವಾ 49 ಡಿಗ್ರಿ ಇದೆ, 80 ಡಿಗ್ರಿ ಇದೆ. ಯಾವುದೇ ಕೋನ ಇರಲಿ ಅದರ ಬೆಲೆಯನ್ನು ನಾವು ಯಾವ ರೀತಿ ಕಂಡುಹಿಡಿತೀವಿ ಅನ್ನೋದನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಅದರ ಜೊತೆಗೆ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ, 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ ತನಕ, 60 ಮಿನಿಟ್ ಅಂತ. ಪ್ರತಿ ಮಿನಿಟಿನ ಸೈನ್ ಕಾಸ್ ಥೀಟಾ ವ್ಯಾಲ್ಯೂನ್ನು ಕೂಡ ನಾವು ಕಂಡುಹಿಡಿಯಬಹುದು. ಆ ಒಂದು ವಿಷಯವನ್ನು ಈ ದಿವಸ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಫೈಂಡ್ ದ ಸ್ಟ್ಯಾಂಡ್ ದ ವ್ಯಾಲ್ಯೂಸ್ ಆಫ್ ನ್ಯಾಚುರಲ್ ಸೈನ್, ನ್ಯಾಚುರಲ್ ಕಾಸ್ ಆ್ಯಂಡ್ ನ್ಯಾಚುರಲ್ ಟ್ಯಾನ್ ಫಂಕ್ಷನ್. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎ ಟ್ಯಾಬುಲಾರ್ ಕಾಲಮ್. ಎಲ್ಲ ಕೋನಗಳ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸನ್ನು ಕಂಡುಹಿಡಿಯೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಟ್ಯಾಬುಲಾರ್ ಕಾಲಮನ್ನು ನಾವು ಯೂಸ್ ಮಾಡ್ತೀವಿ. ಈ ಟ್ಯಾಬುಲಾರ್ ಕಾಲಮನ್ನು ನಾವು ಸಾಮಾನ್ಯವಾಗಿ ಕ್ಲಾರ್ಕ್ಸ್ ಟೇಬಲ್ ಎನ್ನುವಂಥ ಪುಸ್ತಕದಲ್ಲಿ ಸಿಗುತ್ತೆ. ಆ ಪುಸ್ತಕವನ್ನು ತಾವು ಸಿದ್ಧ ಮಾಡ್ಕೊಳ್ಳಿ, ಖರೀದಿ ಮಾಡ್ಕೊಳ್ಳಿ. ಯೂಸಿಂಗ್ ದ ಕ್ಲಾರ್ಕ್ಸ್ ಟೇಬಲ್ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ನ್ಯಾಚುರಲ್ ಸೈನ್, ನ್ಯಾಚುರಲ್ ಕೊಸೈನ್ ಆ್ಯಂಡ್ ನ್ಯಾಚುರಲ್ ಟ್ಯಾನ್ ಫಂಕ್ಷನ್. ಈ ದಿವಸ ಈ ಟೇಬಲ್ಗಳನ್ನ ಒಂಚೂರು ಪರಿಚಯ ಮಾಡ್ಕೊಳ್ಳೋಣ. ಸಿ, ದಿಸ್ ಇಸ್ ದ ಒನ್ ಟ್ಯಾಬ್ಯುಲಾರ್ ಕಾಲಮ್ ಫಾರ್ ನ್ಯಾಚುರಲ್ ಸೈನ್ ಫಂಕ್ಷನ್. ಈ ಟ್ಯಾಬ್ಯುಲಾರ್ ಕಾಲಮಲ್ಲಿ ಏನೇನಿದೆ ಅನ್ನೋದನ್ನು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಇದು ಸೈನ್ ಥೀಟಾದ ಬೆಲೆಗಳನ್ನು ಕೊಡುತ್ತೆ ಬೇರೆ ಬೇರೆ ಕೋನಗಳಿಗೆ. ನೋಡಿ, ಈ ಮೊದಲನೆಯ ಕಾಲಮಲ್ಲಿ ಇರುವಂತಹ ಬೆಲೆಗಳು 0, 1, 2, 3, 4, 5 ಈ ರೀತಿ ಹೋಗಿದೆ. ಇದು ಅಪ್ ಟು 89 ಡಿಗ್ರಿ ತನಕ ಹೋಗುತ್ತೆ ಈ ಬೆಲೆಗಳು. ದಿಸ್ ಫಸ್ಟ್ ಕಾಲಮ್ ಗ್ಯೂಸ್ ಯು ದ ಆ್ಯಂಗಲ್ ಇನ್ ಡಿಗ್ರೀಸ್, ಡಿಗ್ರೀಸಲ್ಲಿ ಕೋನದ ಬೆಲೆಯನ್ನು ಕೊಡುತ್ತೆ.
ನಂತರ ಇರುವಂತಹ 10 ಕಾಲಂಗಳು 0 ಮಿನಿಟ್ 6 12 18 24 30 36 42 38 54 ಇವುಗಳು ಮಿನಿಟ್ಗಳು ಒಂದು ಸೆಕೆಂಡ್ ಅಲ್ಲಿ 60 ಮಿನಿಟ್ಸ್ ಅಂತ ಏನು ಓದಿದೆವೋ ಆ ಮಿನಿಟ್ಸ್ ಗಳನ್ನ ಇಲ್ಲಿ ಕೊಟ್ಟಿಯಾನೆ ಇದನ್ನ ಮಿನಿಟ್ಗಳು ಕೊಟ್ಟಿಯಾನೆ ಡಿಗ್ರಿಯಲ್ಲೂ ಕೂಡ ಪಾಯಿಂಟ್ ಒನ್ ಪಾಯಿಂಟ್ ಟು ಪಾಯಿಂಟ್ ತ್ರೀ ಅಂತ ಕೊಟ್ಟಿಯಾನೆ ಸದ್ಯಕ್ಕೆ ಇದನ್ನ ನಾವು ಮಿನಿಟ್ಗಳನ್ನ ಪಾಯಿಂಟ್ ಅಲ್ಲಿ ನೋಡಿದೆ ಫ್ರ್ಯಾಕ್ಷನ್ ಅಲ್ಲಿ ನೋಡಿದೆ ಪಾಯಿಂಟ್ ಮಿನಿಟ್ಗಳಲ್ಲಿ ಅಭ್ಯಾಸ ಮಾಡೋಣ ದ ಸೆಕೆಂಡ್ 10 ರೋ 10 ಕಾಲಮ್ಸ್ ಡಿಫೈನ್ ಯು ದ ಮಿನಿಟ್ಸ್ ನಂತರ ಲಾಸ್ಟಲ್ಲಿ ಇನ್ನೊಂದು 5 ಕಾಲಮ್ಗಳಿದ್ದಾವೆ ಇವುಗಳ ನಾವು ಮೀನ್ ಡಿಫ್ರೆನ್ಸ್ ಅಂತ ಕರಿತೀವಿ ಇದು ಕೂಡ ನಮಗೆ ಮಿನಿಟ್ಸ್ ಅನ್ನೇ ಕೊಡ್ತವೆ ಅಂದರೆ ಈ ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಫಾರ್ ಎಕ್ಸಾಂಪಲ್ 0 ನಿಂದ 6 ಮಿನಿಟ್ ತನಕ 0 ಮಿನಿಟ್ ವ್ಯಾಲ್ಯೂ ಸಿಗುತ್ತೆ 6 ಮಿನಿಟ್ ವ್ಯಾಲ್ಯೂ ಸಿಗುತ್ತೆ 0 ನಿಂದ 6 ಮಧ್ಯೆ ಇರುವಂತಹ 5 ಬೆಲೆಗಳ ವ್ಯಾಲ್ಯೂಸ್ ಅನ್ನ ಈ ಮೀನ್ ಡಿಫ್ರೆನ್ಸ್ ನಮಗೆ ಕೊಡುತ್ತೆ ಹಾಗೆ ಸೆಕೆಂಡ್ ಕಾಲಮ್ ಮತ್ತೆ ಥರ್ಡ್ ಕಾಲಮ್ ನಡುವೆ ಇರುವಂತಹ 6 ಇಂದ 12 ಮಿನಿಟ್ಸ್ ಏನ್ ಮಧ್ಯ 7 8 9 10 11 11 ಬೇರೆ ಬೇರೆ ಮಿನಿಟ್ಸ್ ಇದಾವೋ ಅವುಗಳ ಬೆಲೆನ ಮೀನ್ ಡಿಫ್ರೆನ್ಸ್ ಕೊಡುತ್ತೆ ಅವುಗಳನ್ನ ಹೇಗೆ ನಾವು ಕಂಡುಹಿಡಿತೀವಿ ಅಂತ ಅಭ್ಯಾಸ ಮಾಡ್ತಾ ಹೋಗೋಣ ನಾನು ಕೇವಲ ಪ್ರಾರಂಭಿಕ ಭಾಗವನ್ನು ಇಲ್ಲಿ ಚಿತ್ರೀಕರಣ ಮಾಡಿದ್ದೀನಿ ದಿಸ್ ಟೇಬಲ್ ಕಂಟಿನ್ಯೂಸ್ ಟಿಲ್ 89 ಡಿಗ್ರಿ ಆ್ಯಂಡ್ ಅಪ್ ಟು 99 ಮಿನಿಟ್ಸ್ ತನಕನೂ ಕೂಡ ಹೋಗುತ್ತೆ 59 ಮಿನಿಟ್ಸ್ ತನಕ ಹೋಗುತ್ತೆ 89 ಡಿಗ್ರಿ 59 ಮಿನಿಟ್ಸ್ ತನಕನೂ ಕೂಡ ನಮಗೆ ಟೇಬಲಾರ್ ಕಾಲಮ್ ಇದು ಮುಂದುವರಿಯುತ್ತೆ ಇದು ನ್ಯಾಚುರಲ್ ಸೈನಿನ ಟೇಬಲಾರ್ ಕಾಲಮ್ ಅದೇ ರೀತಿ ನ್ಯಾಚುರಲ್ ಕೊಸೈನಿಗೆ ಬರುತ್ತೆ ಅದರಲ್ಲೂ ಕೂಡ ಮೊದಲನೆಯ ಕಾಲಮ್ ನಮಗೆ ಡಿಗ್ರೀಸನ್ನು ಕೊಡುತ್ತೆ ಸಕೆ ನೆಕ್ಸ್ಟ್ 10 ಕಾಲಮ್ಗಳು ನಮಗೆ ಮಿನಿಟ್ಸನ್ನು ಡಿಫೈನ್ ಮಾಡ್ತವೆ ಕಡೆಯ 5 ಕಾಲಮ್ಗಳು ಮಿನಿಟ್ಸನ್ನು ಡಿಫೈನ್ ಮಾಡ್ತವೆ ಅದನ್ನು ನಾವು ಮೀನ್ ಡಿಫ್ರೆನ್ಸ್ ಅಂತ ಕರಿತೀವಿ ನಂತರ ಅದೇ ರೀತಿಯಲ್ಲಿ ನಮಗೆ ನ್ಯಾಚುರಲ್ ಟ್ಯಾನಿನ ಟ್ಯಾಂಜೆಂಟ್ ಆ್ಯಂಗಲಿನ ಟ್ಯಾನಿನ ಬೆಲೆಗಳು ಸಿಗ್ತವೆ ಇದರಲ್ಲೂ ಅದೇ ರೀತಿಯಲ್ಲಿ ಮೊದಲನೆಯ ಕಾಲಮ್ ಕೋನವನ್ನು ಡಿಗ್ರೀಸಲ್ಲಿ ಇಡುತ್ತೆ ನಂತರದ 10 ಕಾಲಮ್ಗಳು ಮಿನಿಟ್ಸನ್ನು ಇಡುತ್ತೆ ಕಳೆಯ 5 ಕಾಲಮ್ಗಳು ಮೀನ್ ಡಿಫ್ರೆನ್ಸನ್ನು ಮಿನಿಟ್ಸ್ಗಳಲ್ಲಿ ಡಿಫೈನ್ ಮಾಡ್ತವೆ ಕೆಲವು ಉದಾಹರಣೆಗಳನ್ನು ಬಳಸಿಕೊಂಡು ನಾವು ಅವುಗಳ ಬೆಲೆಗಳನ್ನು ಈ ಒಂದು ಕೋಷ್ಟಕದ ಮೂಲಕ ಈ ಟೇಬಲಿನ ಮೂಲಕ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಲೆಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ 8 ಡಿಗ್ರಿ ಸೈನ್ 8 ಡಿಗ್ರಿಯನ್ನು ಕಂಡುಹಿಡಿಯೋಣ ಲೆಟ್ಸ್ ಮೇಕ್ ಯೂಸ್ ಆಫ್ ದ ಟ್ಯಾಬ್ಲಾರ್ ಕಾಲಮ್ ನಾನು ಟ್ಯಾಬ್ಲಾರ್ ಕಾಲಮಿನ ಒಂದು ಸಣ್ಣ ಭಾಗ ತಗೊಂಡಿದ್ದೀನಿ ನನಗೆ ಈ ಒಂದು ಸೈನ್ 8 ಡಿಗ್ರಿ ಕಂಡುಹಿಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಭಾಗವನ್ನು ಇಲ್ಲಿ ಚಿತ್ರೀಕರಣ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲನೆಯ ಕಾಲಮ್ ನಮಗೆ ಡಿಗ್ರಿಯನ್ನು ಡಿಫೈನ್ ಮಾಡುತ್ತೆ ಹೀಗಾಗಿ ನಾವು ಅಭ್ಯಾಸ ಮಾಡಿದ್ದೀವಿ ಮೊದಲನೇ ಕಾಲಮ್ ಡಿಗ್ರಿಯನ್ನು ಡಿಫೈನ್ ಮಾಡುತ್ತೆ ಈ ಮೊದಲನೆಯ ಕಾಲಮಲ್ಲಿ 8 ಡಿಗ್ರಿ ಎಲ್ಲಿದೆ ಇದನ್ನು ನಾನು ಫಸ್ಟ್ ನಾವು ಗುರುತಿಸಬೇಕು 8 ಡಿಗ್ರಿಯ ಬೆಲೆ ಕಂಡುಹಿಡಿಬೇಕಾಗಿದೆ ಮೊದಲನೆಯ ಕಾಲಮಲ್ಲಿ 8 ಡಿಗ್ರಿ ಎಲ್ಲಿದೆ ನಾವು ಮೊದಲನೇದಾಗಿ ಗುರುತಿಸ್ತೀವಿ ನಂತರ ಯಾವುದೇ ಮಿನಿಟ್ ಬೆಲೆ ಇಲ್ಲ ಬರೀ 8 ಡಿಗ್ರಿ ಮಾತ್ರ ಇದೆ ಮಿನಿಟ್ ಇಲ್ಲ ಮಿನಿಟಿನ ಬೆಲೆ 0 ಆಗಿದೆ ದೇರ್ ಫೋರ್ 0 ಮಿನಿಟಿನ ಕಾಲಮಲ್ಲಿ 0 ಮಿನಿಟಿನ ಕಾಲಮಲ್ಲಿ ನೋಡ್ತಾ ಬರ್ತೀವಿ 8 ಡಿಗ್ರಿ 0 ಮಿನಿಟ್ಗೆ ಇರುವಂತಹ ಬೆಲೆಯನ್ನು ಇಲ್ಲಿ ಗುರುತಿಸ್ತೀವಿ ದಿಸ್ ವ್ಯಾಲ್ಯೂ ಗಿವ್ಸ್ ದ ಸೈನ್ ಆಫ್ 8 ಡಿಗ್ರಿ ಅಟ್ 0 ಮಿನಿಟ್ ಸೈನ್ 8 ಡಿಗ್ರಿ 0 ಮಿನಿಟ್ನ ಬೆಲೆ ಕೊಡುತ್ತೆ ಈ ಬೆಲೆ ಎಷ್ಟಿದೆ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಗಮನಿಸಬೇಕು ಇಲ್ಲಿ ಪಾಯಿಂಟಿಂದ ಬೆಲೆ ಪ್ರಾರಂಭ ಆಗಿದೆ 0 ಅನ್ನು ಅಲ್ಲಿ ಟೈಪ್ ಮಾಡೋದಕ್ಕೆ ಪ್ರಿಂಟ್ ಮಾಡೋಕ್ಕೆ ಸಾಕಷ್ಟು ಜಾಗ ಆಗದೆ ಇರೋ ದೃಷ್ಟಿಯಿಂದ ಎಲ್ಲ ಬೆಲೆಗಳು ಪಾಯಿಂಟಲ್ಲೇ ಇರುತ್ತೆ ಮೊದಲನೇ ಕಾಲಮಲ್ಲಿ ಮಾತ್ರ ಪಾಯಿಂಟನ್ನು ತೋರಿಸ್ತಾನೆ ಬೇರೆ ಕಡೆ ಪಾಯಿಂಟ್ ಇರೋದಿಲ್ಲ ಆದರೂ ಕೂಡ ಅಲ್ಲಿ ಪಾಯಿಂಟ್ ಇದೆ ಅಂತ ನಾವು ಗಣನೆಗೆ ತಗೋಬೇಕು ಇಲ್ಲಿ ಮಾತ್ರ ಪಾಯಿಂಟ್ ಇದೆ ಹಾಗೆ ಇದರ ಬೆಲೆ ಎಷ್ಟಿದೆ ಇಟ್ ಈಸ್ 0.1392 ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 8 ಡಿಗ್ರಿ ಸೈನ್ 8 ಡಿಗ್ರಿ ಇಸ್ ಈಕ್ವಲ್ ಟು 0.1392 ಮತ್ತೊಂದು ಉದಾಹರಣೆಯನ್ನು ನೋಡೋಣ ಫೈನ್ ದ ವ್ಯಾಲ್ಯೂ ಆಫ್ ಸೈನ್ 19 ಡಿಗ್ರಿ ನ್ಯಾಚುರಲ್ ಸೈನ್ ಟ್ಯಾಬ್ಲಾರ್ ಕಾಲಮನ್ನು ಬಳಸ್ಕೊಳ್ತಾ ಇದ್ದೀನಿ 19 ಡಿಗ್ರಿಗೆ ನನಗೆ ಬೇಕಾಗಿರುವಂಥ ಟ್ಯಾಬ್ಲಾರ್ ಕಾಲಮನ್ನು ಇಲ್ಲಿ ನಾನು ಕಟ್ ಮಾಡಿ ಬಳಸ್ಕೊಳ್ತಾ ಇದ್ದೀನಿ 19 ಡಿಗ್ರಿ ಎಲ್ಲಿದೆ ಫಸ್ಟ್ ಅದನ್ನು ನಾವು ಗುರುತಿಸ್ತೀವಿ 19 ಡಿಗ್ರಿ ಸಮೇರ್ ಹಿಯರ್ 19 ಡಿಗ್ರಿಯಲ್ಲಿ ಯಾವುದೇ ಮಿನಿಟ್ಸಿನ ಬೆಲೆ ಇಲ್ಲಿ ನಮಗೆ ಕೇಳಿಲ್ಲ ಬರೀ 19 ಡಿಗ್ರಿ ಮಾತ್ರ ಇದೆ ಹಾಗಾಗಿ 0 ಮಿನಿಟ್ ಕಾಲಮಲ್ಲಿ ನಾವು 19 ಡಿಗ್ರಿಗೆ ಇರುವಂತಹ ಬೆಲೆಯನ್ನು ಐಡೆಂಟಿಫೈ ಮಾಡ್ತೀವಿ ದಿಸ್ ವ್ಯಾಲ್ಯೂ ಈಸ್ 0.3256 ಈ ಬೆಲೆ ಎಷ್ಟಿದೆ 0.3256 ಇದೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 19 ಡಿಗ್ರಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ
sine of 23 degree 12 minutes. Sine 23 degree 12 minutes na bele eshta agutte nodana. Let's have the tabular column. 23 degree 12 minutes bekashtu tabular column na thagondidivi. Modalne column alli 23 degree ellide hudukolli. First 23 degree ellide hudukidivi. 20 degree alli 23 degree alli 12 minute column alli ಎಷ್ಟು ಬೆಲೆ ಇದೆ ಅಂತ ಗುರುತಿಸಬೇಕು ನೋಡಿ ಇದು ಝೀರೋ ಮಿನಿಟ್ ದಿಸ್ ಇಸ್ ಸಿಕ್ಸ್ ಮಿನಿಟ್ ದಿಸ್ ಇಸ್ 12 ಮಿನಿಟ್ 12 ಮಿನಿಟ್ ಕಾಲಮ್ ಅಲ್ಲಿ ನಮಗೆ ಬೆಲೆ ಎಷ್ಟಿದೆ ಅಂತ ಗುರುತಿಸೋಣ 12 ಮಿನಿಟ್ ಕಾಲಮ್ ಅಲ್ಲಿ 23 ಡಿಗ್ರಿಯಲ್ಲಿ ಬೆಲೆ ಏನಿದೆ ಅಂತ ಗುರುತಿಸ್ತೀವಿ ದಿಸ್ ವ್ಯಾಲ್ಯೂ ಈಸ್ 3939 ಅಷ್ಟೇ ಇದೆ ಬರೇ 3939 ಇದೆ ಆದರೆ ಇಲ್ಲಿನ ದಶಮಾಂಶ ಬಿಂದು ಡೆಸಿಮಲ್ ಪಾಯಿಂಟ್ ಈಸ್ ಗಿವನ್ ಇನ್ ದ ಫಸ್ಟ್ ಕಾಲಮ್ ಫಸ್ಟ್ ಕಾಲಮ್ ಅಲ್ಲೇ ಪಾಯಿಂಟ್ ಅನ್ನ ಕೊಟ್ಟಿಯಾನೆ ಹಾಗಾಗಿ ಇಲ್ಲೂ ಕೂಡ ಪಾಯಿಂಟ್ ಇದೆ ಅದನ್ನು ನಾವು ಗಣನೆಗೆ ತಗೋಬೇಕು ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಸೈನ್ 23 ಡಿಗ್ರಿ 12 ಮಿನಿಟ್ಸ್ ಈಸ್ 0.3939 ಮತ್ತೊಂದು ಬೆಲೆಯನ್ನು ನೋಡೋಣ ಸೈನ್ 47 ಡಿಗ್ರಿ 36 ಮಿನಿಟ್ಸ್ ಟ್ಯಾಬ್ಲಾರ್ ಕಾಲಮ್ ಅಲ್ಲಿ 47 ಡಿಗ್ರಿ ನಮಗೆ ಸೆಕೆಂಡ್ ಟೇಬಲ್ ಅಲ್ಲಿ ಸಿಗತ್ತೆ ಸೈನ್ ಅಲ್ಲೇ 44 ಡಿಗ್ರಿ 59 ಮಿನಿಟಿಗೆ ಒಂದು ಟೇಬಲ್ ಮುಗಿಯುತ್ತೆ ನಂತರ 45 ಡಿಗ್ರಿಯಿಂದ ಮತ್ತೊಂದು ಟೇಬಲ್ ಪ್ರಾರಂಭ ಆಗುತ್ತೆ ಆ ಎರಡನೇ ಟೇಬಲ್ ಅಲ್ಲಿ ನೋಡ್ತಾ ಇದ್ದೀವಿ ನ್ಯಾಚುರಲ್ ಸೈನ್ ಅಲ್ಲಿ 47 ಡಿಗ್ರಿ ಫಸ್ಟ್ ಹುಡುಕ್ಬೇಕಾಗಿದೆ ಮೊದಲನೇ ಕಾಲಮ್ ಅನ್ನು ತಗೊಂಡಿದ್ದೀವಿ ಮೊದಲನೇ ಕಾಲಮ್ ಅಲ್ಲಿ 47 ಡಿಗ್ರಿ ಎಲ್ಲಿದೆ ಗುರುತಿಸೋಣ ದಿಸ್ ಇಸ್ 47 ಡಿಗ್ರಿ ನಂತರ 36 ಮಿನಿಟ್ಸ್ ಮಿನಿಟ್ಸ್ಗಳಲ್ಲಿ ಹೋಗ್ತಾ ಹೋಗೋಣ 36 ಮಿನಿಟ್ಸ್ ಎಲ್ಲಿದೆ ಆ 36 ಮಿನಿಟ್ ಕಾಲಮ್ ಅಲ್ಲಿ 47 ಡಿಗ್ರಿಗೆ ಇರುವಂತಹ ಬೆಲೆಯನ್ನು ಗುರುತಿಸಿ ಇಲ್ಲಿರೋ ಬೆಲೆ 7385 ಇದೆ ಡೆಸಿಮಲ್ ಪಾಯಿಂಟ್ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಆದರೆ ಡೆಸಿಮಲ್ ಪಾಯಿಂಟನ್ನು ಮೊದಲನೇ ಕಾಲಮಲ್ಲೇ ಮೀನ್ ಡಿ ಝೀರೋ ಮಿನಿಟ್ ಕಾಲಮಲ್ಲೇ ಡೆಸಿಮಲ್ ಪಾಯಿಂಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಾವು ಡೆಸಿಮಲ್ ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೋಬೇಕು ದೇರ್ ಫೋರ್ ದ ವ್ಯಾಲ್ಯೂ ಆಫ್ 47 ಡಿಗ್ರಿ 36 ಮಿನಿಟ್ ಈಸ್ 0.7385 The value of sine of 47 degree 36 minute is 0.7385. ಮತ್ತೊಂದು ಉದಾಹರಣೆಯನ್ನು ನೋಡೋಣ sine of 49 degree 9 minutes. 49 degree 9 minutes. Let's have the tabular column. Natural sine ನ ಕೋಷ್ಟಕವನ್ನು ತಗೊಂಡಿದ್ದೀವಿ ಫಸ್ಟ್ 49 ಡಿಗ್ರಿ ಎಲ್ಲಿದೆ ನೋಡ್ಕೋಣ 49 ಡಿಗ್ರಿ ಇಸ್ ಸಮ್ವೇರ್ ಇಯರ್ 49 ಡಿಗ್ರಿ ಅನ್ನ ಫಸ್ಟ್ ನೋಡ್ಕೊಂಡಿದ್ದೀವಿ 49 ಡಿಗ್ರಿ ರೋನಲ್ಲಿ ಈಗ ನಾವು ಮಿನಿಟ್ಗೆ ಬೆಲೆ ಹುಡುಕಬೇಕು 9 ಮಿನಿಟ್ಸ್ ಅಂತ ಇದೆ ಆದರೆ ನಮ್ಮ ಹತ್ರ ಇಲ್ಲಿರೋದು 0, 6, 12, 18, 24, 36 ಮಾತ್ರ ಇದೆ ಈ 9ಕ್ಕಿಂತ ಕಡಿಮೆ ಯಾವ ಮಿನಿಟಿನ ಕಾಲಮ್ ಇದೆ ಆ ಕಾಲಮನ್ನು ಗಣನೆಗೆ ತಗೋಣ ಯಾವ ಕಾಲಮ್ ಇದೆ 9ಕ್ಕಿಂತ ಕಡಿಮೆ 6 ಮಿನಿಟ್ಸ್ ಇದೆ ಫಸ್ಟ್ 6 ಮಿನಿಟ್ ಕಾಲಮ್ ಅಲ್ಲಿ 9ಕ್ಕಿಂತ ಕಡಿಮೆ ಇರುವಂತಹ 6 ಮಿನಿಟ್ ಕಾಲಮ್ ಅಲ್ಲಿ 49 ಡಿಗ್ರಿಗೆ ಇರುವಂತಹ ಬೆಲೆಯನ್ನು ನೋಡೋಣ 49 ಡಿಗ್ರಿ 6 ಮಿನಿಟ್ಸ್ನ ಬೆಲೆ ಗುರುತಿಸೋಣ ಇಟ್ ಈಸ್ 7558 ಇದೆ ಡೆಸಿಮಲ್ ಪಾಯಿಂಟ್ 0 ಮಿನಿಟ್ ಕಾಲಮ್ ಅಲ್ಲಿ ಇದೆ ಡೆಸಿಮಲ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇದರ ಬೆಲೆ 0.7558 ಆಗತ್ತೆ ಇಲ್ಲಿ ಇನ್ನು ನಮಗೆ ಬೆಲೆ ಮುಗ್ದಿಲ್ಲ ನಮಗೆ 9 ಮಿನಿಟ್ಸ್ ಸಿಗಬೇಕಾಗಿದೆ ನಾವು ಪಡೆದಿರೋದು 6 ಮಿನಿಟ್ಸಿಗೆ ಇನ್ನು ವ್ಯತ್ಯಾಸ 3 ಮಿನಿಟ್ಟಿನ ವ್ಯತ್ಯಾಸ ಇದೆ ಆ 3 ಮಿನಿಟ್ಟಿನ ವ್ಯತ್ಯಾಸವನ್ನು ನಾವು ಕಡೆಯಲ್ಲಿರುವಂಥ 5 ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ಹುಡುಕ್ತೀವಿ 3 ಮಿನಿಟ್ಸಿನ ವ್ಯತ್ಯಾಸ ಇದೆ ಆ 3 ಮಿನಿಟ್ಸಿನ ವ್ಯತ್ಯಾಸವನ್ನು ಮೀನ್ ಡಿಫ್ರೆನ್ಸಿನ 49 ಡಿಗ್ರಿ ರೋನಲ್ಲಿ ಇರುವಂತಹ ಬೆಲೆಯನ್ನು ನಾವು ಬಳಸ್ಕೊಳ್ತೀವಿ 49 ಡಿಗ್ರಿ ರೋನಲ್ಲಿ 3 ಮಿನಿಟ್ಸಿಗೆ ಇರುವಂತಹ ಬೆಲೆನ ತಗೊಳ್ತಿದ್ದೀವಿ 6 ಅಂತ ಬಂದಿದೆ ಈ 6 ಅನ್ನ ಇಲ್ಲಿ ನಾವು ಪಡೆದಂತಹ ಬೆಲೆಗೆ ಸೇರ್ಸೋಣ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದಾಗ ನಮಗೆ ಬರುವಂತಹ ಬೆಲೆ 0.7564 ಬರುತ್ತೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 49 ಡಿಗ್ರಿ 9 ಮಿನಿಟ್ಸ್ ಇಸ್ ದ ವ್ಯಾಲ್ಯೂ ಫಾರ್ ಸೈನ್ ವ್ಯಾಲ್ಯೂ ಆಫ್ 49 ಡಿಗ್ರಿ 9 ಮಿನಿಟ್ಸ್ sin of 49 degree 9 minutes is equal to 0.7564 ಮತ್ತೊಂದು ಉದಾಹರಣೆ ನಾವು ನೋಡೋಣ
Find sine of 72 degree 29 minutes. Natural sine tabular column to condini 72 degree illidio. Avon the column anna, a row anna, I came out condini 72 degree row nulli 29 minutes. Sige belena candid cobeco 29 kinta kadame ruanta angle anna first bodus coli 29 iruanta 29 kinta kadame ruanta column 24 minutes. Ide. A 24 minute column only 72 degree baruanta belena first record marana 7532 bartaide record the value nantra namige 29 minute bekagide 24 minute ig na record madidi vyathasa estide 5 minutes ina vyathasa ide ee 5 minutes ina vyathasavanna mean difference ina 5 minute column only 72 degree row nalli hudutta barana its value is 4 ಈ 4 ಅನ್ನ ಈ ಹಿಂದಿನ ಬೆಲೆಗೆ ಆಡ್ ಮಾಡೋಣ ವಿ ವಿಲ್ ಆಡ್ 4 ದೆನ್ ದ ವ್ಯಾಲ್ಯೂ ಆಫ್ sin ಆಫ್ 72 ಡಿಗ್ರಿ 29 ಮಿನಿಟ್ಸ್ ಆಡ್ ಮಾಡಿದಾಗ 0.9536 ಆಗುತ್ತೆ ದೇರ್ಫೋರ್ sin 72 ಡಿಗ್ರಿ 29 ಮಿನಿಟ್ಸ್ ಇಸ್ ಈಕ್ವಲ್ ಟು 0.9536 ಮತ್ತೊಂದು ಉದಾಹರಣೆನ ನೋಡೋಣ ಫೈಂಡ್ ದ ವ್ಯಾಲ್ಯೂ ಆಫ್ cos 24 ಡಿಗ್ರಿ 15 ಮಿನಿಟ್ಸ್ cosine natural cosine tabular column table ಅನ್ನು ತಕೊಂಡಿನಿ natural cosine ನ ಬೇರೆ ಬೇರೆ ಕೋನಗಳಿರುವಂತ ಬೆಲೆಗಳನ್ನು ಕೋಷ್ಟಕವನ್ನು ತಕೊಂಡಿನಿ ಇದರಲ್ಲಿ 24 ಡಿಗ್ರಿ ಎಲ್ಲಿದೆ ಫಸ್ಟ್ ನೋಡೋಣ ಮೊದಲನೇ ಕಾಲಮ್ ಅಲ್ಲಿ 24 ಡಿಗ್ರಿ ಎಲ್ಲಿದೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಈ 24 ಡಿಗ್ರಿ ರೋ ನಲ್ಲಿ 15 ಮಿನಿಟ್ಸ್ ಗೆ ಇರುವಂತ ಕಾಲಮ್ ಅನ್ನು ತಗೋಬೇಕು ಆದರೆ 15 ಮಿನಿಟ್ಸ್ ಇಲ್ಲಿ ಮುದ್ರಿತ ಇಲ್ಲಿಲ್ಲ 12 ಮಿನಿಟ್ಸ್ ಇದೆ 12 ಮಿನಿಟ್ಸ್ ಕಾಲಮ್ ಅಲ್ಲಿ For 24 degree, you want the belena first group mark. Therefore, its value is 9121. In the Vetya the difference is of 3 minutes. 15 minutes kelidare. Now 12 minutes column on the Taidivi. In the 3 minutes in a Vetya Saide. 3 minutes in a mean difference column only per corner. Therefore, that mean difference for 3 minutes is 4. If 4 on the add madi. Therefore, the value of cos 24 degree 15 minutes will be 0.9125. Cos 24 degree 15 minutes is equal to 0.9125. Mattondu udaharane nodona. Find the value of 52 degree 45 minutes. Natural cosine tabular table anta kondidivi 52 degree ge iruvantaha row anna aike maadkoona ee row nalli 45 minute kinta kadame minutes iruvanta column anna first aike maadkoli 45 minutes kinta kadame 42 minutes ide 42 minute column alli 52 degree nalli iruvanta bele anna first gurutkoona it is 6060 ide nantra 42 minutes ide illi 45 minutes ide vyathasa 3 minutes ide aa 3 minutes na now mean difference alli balaskona therefore 3 minutes ge 52 degree row nalli 3 minutes igiruvanta belayanna identify madana it is 7 ee 7 anna thanda add madidre the value of cos 52 degree 45 minutes is 0.6067 hence cos 52 degree 45 minutes is equal to 0.6067. ಮತ್ತೊಂದು ಉದಾಹರಣೆನ ಅಭ್ಯಾಸ ಮಾಡೋಣ. Find the value of tan 15 degree 13 minutes. Tan value ಅನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ natural tan values ನ ಕೋಷ್ಟಕವನ್ನು ತಗೊಳ್ಳಿ. ಇದರಲ್ಲಿ 15 degree row ಅನ್ನು ಆಯ್ಕೆ ಮಾಡ್ಕೋಣ. 15 degree ಅಲ್ಲಿ 13 minutes ಗೆ ಬೆಲೆ ಕಂಡುಹಿಡಿಯಬೇಕಾಗಿದೆ 15 degree 13 minutes kinta kadame iruvantaha column anna aike madana 13 kinta kadame iruvantaha column 12 minutes ide ee 12 minutes ge iruvantaha bele 2717 anna first note maadkoli nantara namage iruvantaha vyathasa 1 minute vyathasa ide 13 minutes keliyare now 12 minutes kandidideevi 1 minute vyathasa ide aa 1 minute anna mean difference alli iruvantaha bele anna tagondu ಪೂರ್ಣ ಮಾಡೋಣ ಮೀನ್ ಡಿಫ್ರೆನ್ಸ್ 3 ಇದೆ ಆ 3 ಅನ್ನು ಆ್ಯಡ್ ಮಾಡಿದಾಗ ನಮಗೆ ಟ್ಯಾನ್ ಆಫ್ 15 ಡಿಗ್ರಿ 13 ಮಿನಿಟ್ಸ್ ಈಸ್ 2720 ಆಗುತ್ತೆ ದೇರ್ ಫಾರ್ ಟ್ಯಾನ್ ಆಫ್ 15 ಡಿಗ್ರಿ 13 ಮಿನಿಟ್ಸ್ ಈಸ್ 0.2720 ದಟ್ಸ್ ಹೌ ಒನ್ ಮೋರ್ ಎಕ್ಸಾಂಪಲ್
Find the value of tan 54 degree 38 minutes. Natural tangent in a koshtakavana balaskona 54 degree belaya row anna aike maadi modalne column alli 54 degree ira row anna aike maadkodi 54 degree alli now ill ban nodadaga zero column alli 0 degree column alli 1 point inda start agide ನೋಡಿ ಒನ್ ಪಾಯಿಂಟ್ ಪ್ರಾರಂಭದಲ್ಲಿ ಮಾತ್ರ ಇದೆ ಉಳಿದಂತಹ ಕಾಲಮ್ಗಳಲ್ಲಿ ಇಲ್ಲ ಬಟ್ ವಿ ಹ್ಯಾವ್ ಟು ನೋಟ್ ಡೌನ್ ದಿಸ್ ಫಾರ್ ಎವ್ರಿ ರೀಡಿಂಗ್ ಮುಂದಿನ ಬೆಲೆಗಳನ್ನು ನಾವು ತಗೋಬೇಕಿದ್ರೆ ಈ ಒನ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಬೇಕಾಯ್ತೆ ಇದನ್ನು ನಾವು ಬಳಸ್ಕೊಂಡು ಮುಂದಿನ ಬೆಲೆಗಳನ್ನು ಬರೀಬೇಕು ದೇರ್ಫೋರ್ ನೆಕ್ಸ್ಟ್ 38 ಮಿನಿಟ್ಸ್ ಅನ್ನು ನಾವು ಕಂಡುಹಿಡಿಬೇಕಾಗಿದೆ 38 ಮಿನಿಟ್ಗಿಂತ ಕಡಿಮೆ ಇರುವಂತಹ ಬೆಲೆ 36 ಇದೆ ದೇರ್ಫೋರ್ 36 ಕಾಲಮ್ ಅಲ್ಲಿ 36 ಮಿನಿಟ್ ಕಾಲಮ್ ಅಲ್ಲಿ 54 ಡಿಗ್ರಿ ಇರುವಂತಹ ಬೆಲೆಯನ್ನ ನೋಟ್ ಮಾಡಿ 4071 ಇದೆ ಇಟ್ ಈಸ್ ಇಲ್ಲಿ ನಮಗೆ 4071 ಕಾಣಿಸ್ತಾ ಇದೆ 1.0 ಮಿನಿಟ್ನ ಕಾಲಮ್ ಅಲ್ಲಿ 1 ಇದೆ ಇದನ್ನು ನಾವು ಗಣನೆಗೆ ತಗೊಂಡಾಗ ದಿಸ್ ವ್ಯಾಲ್ಯೂ ಇಸ್ 1.4071 ನೌ ವಾಟ್ ಇಸ್ ದ ಡಿಫ್ರೆನ್ಸ್ ಆಫ್ ದ ಮಿನಿಟ್ಸ್ ವಿ ಹ್ಯಾವ್ ಲೆಫ್ಟ್ 2 ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲಿ ಇದೀವಿ ಆ 2 ಮಿನಿಟ್ಸ್ ಅನ್ನ ಮೀನ್ ಡಿಫ್ರೆನ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ಳೋಣ 2 ಮಿನಿಟ್ನ ಮೀನ್ ಡಿಫ್ರೆನ್ಸ್ ಅಲ್ಲಿ 54 ಡಿಗ್ರಿ ರೋನಲ್ಲಿ ಇರುವಂತಹ ಬೆಲೆಯನ್ನ ನಾವು ಆಯ್ಕೆ ಮಾಡ್ಕೋಣ ಇಟ್ ಈಸ್ 17 ಆ 17 ಅನ್ನ ತಂದು ಇಲ್ಲಿ ಆಡ್ ಮಾಡೋಣ ದೇರ್ ಫಾರ್ ದ ವ್ಯಾಲ್ಯೂ ಈ ಫಾರ್ ಟ್ಯಾನ್ 54 ಡಿಗ್ರಿ 38 ಮಿನಿಟ್ ಇಸ್ 1.4088 ದೇರ್ ಫಾರ್ ಟ್ಯಾನ್ 54 ಡಿಗ್ರಿ 38 ಮಿನಿಟ್ ಇಸ್ 1.4088 ಆಗಿದೆ ನಾವು we are going to find the value of the angle theta for its value ill namige enagide sin cos tan ge bele sikkirutte aa bele ge yava konakke aa bele bandide reverse aa kandidebeku we have to make use of the value to find the angle let's find the value of theta for sin theta equal 0.7815 ಅದೇ ನ್ಯಾಚುರಲ್ ಸೈನ್ ಟ್ಯಾಬ್ಲಾರ್ ಕಾಲಮ್ ಅನ್ನು ತಗೋಣ ನ್ಯಾಚುರಲ್ ಸೈನ್ ಟ್ಯಾಬ್ಲಾರ್ ಕಾಲಮ್ ಅಲ್ಲಿ 0.7815 ಎನ್ನುವಂತ ಅಂಕೆ ಎಲ್ಲಿದೆ ಅಂತ ಫಸ್ಟ್ ಹುಡುಕ್ತಾ ಹೋಗ್ತೀವಿ ನೋಡಿ 0.7075 ಎಲ್ಲಿದೆ ಹುಡುಕ್ತಾ ಹೋಗೋಣ 0.78 ಎರಡು ಅಂಕೆಗಳು ನೋಡಿ ನಮಗೆ ಈ ಎರಡು ರೋಗಳಲ್ಲಿ ನೋಡಕ್ ಸಿಗತ್ತೆ 7878 ಇದೆ ಈ ರೋ ಅನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ ಈ ರೋ ನಲ್ಲಿ 7815 ಎಲ್ಲಿದೆ ಫಸ್ಟ್ ನೋಡೋಣ ನೋಡಿ 7815 ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಹಿಯರ್ ಇಸ್ ವಿ ಆರ್ ಹ್ಯಾವಿಂಗ್ 7815 ಯಾವ ರೋ ಎಷ್ಟು ಡಿಗ್ರಿ ಹಾಗೂ ಯಾವ ಕಾಲಮ್ ಎಷ್ಟು ಮಿನಿಟ್ಗಿದೆ ಅನ್ನೋದನ್ನ ರೆಕಾರ್ಡ್ ಮಾಡಿ ದೇರ್ ಫೋರ್ ಅಟ್ 51 ಡಿಗ್ರಿ ಆ್ಯಂಡ್ 24 minutes we are getting the value of 7815 therefore 0.7815 to get 0.7815 for sine function the theta will be 51 degree 24 minutes therefore for sine value 0.1875 theta is 51 degree 24 minutes ಮತ್ತೊಂದು ಉದಾಹರಣೆ ನೋಡೋಣ ಲೆಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಟೀಟಾ ಫಾರ್ ಕಾಸ್ ಟೀಟಾ 0.7496 ಕಾಸ್ ಫಂಕ್ಷನ್ ನ ಬೆಲೆ 0.7496 ಆಗ್ಬೇಕಿದ್ರೆ ಕೋನ ಟೀಟಾದ ಬೆಲೆ ಎಷ್ಟಾಗಿದೆ ಅಂತ ನೋಡಬೇಕಾಗಿದೆ ಮೇಕ್ ಯೂಸ್ ಆಫ್ ದ ಟೇಬಲ್ ನ್ಯಾಚುರಲ್ ಕೊಸೈನ್ ಟೇಬಲ್ ನ ಯೂಸ್ ಮಾಡ್ಕೋಣ ಈ ಟೇಬಲ್ ಅಲ್ಲಿ ನ್ಯಾಚುರಲ್ ಕೊಸೈನ್ ಅಲ್ಲಿ 0.7496 ಎಲ್ಲಿದೆ ಅಂತ ಹುಡುಕ್ತಾ ಹೋಗೋಣ ನೋಡಿ ಮೊದಲನೇ ಎರಡು ಅಂಕೆನ ನೋಡ್ತಾ ಹೋಗ್ತೀನಿ 74 ಎಲ್ಲಿದೆ ನನಗೆ 74 ಈ ಕಾಲಮ್ಗಳಲ್ಲಿ ಸಿಗ್ತಾ ಇದೆ 74 ನನಗೆ ಈ ಜಾಗದಲ್ಲಿ ಸಿಗ್ತಾ ಇದೆ ಈ 7496 ಇರುವಂತಹ ಒಂದು ಪಾಯಿಂಟ್ ಅನ್ನ ಹುಡುಕ್ತಾ ಹೋಗೋಣ ನೋಡಿ 7496 is somewhere ನೋಡಿ 7490 ಇದೆ 7496 ಬೇಕಾಗಿದೆ ಹತ್ತಿರದ ಬೆಲೆಯನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಇಲ್ಲಿ 7496 ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ವಿ ಹ್ಯಾವ್ ಸೆಲೆಕ್ಟೆಡ್ ದಿಸ್ ರೋ 7496 ಇರುವಂತಹ ರೋ ಮತ್ತೆ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ಕೋಣ ದೇರ್ಫೋರ್ 7496 41 ಡಿಗ್ರಿ ರೋ ನಲ್ಲಿ ಹಾಗೂ 30 ಮಿನಿಟ್ಸ್ ಕಾಲಮ್ ಅಲ್ಲಿ ನಮಗೆ 7490 ಸಿಗ್ತಾ ಇದೆ ಈ 7490 ಗೆ ಇರುವಂತಹ ಕೋನದ ಬೆಲೆಯನ್ನ ಬರ್ಕೋಣ ಟೀಟಾ ಇಸ್ 40 ಡಿಗ್ರಿ
30 minutes anta namage vyathyasa eshtu bartha ide 6 ina vyathyasa bartha ide ee 6 ina belayanna mean difference alli hudkana mean difference alli 6 ellide ate mean difference of 3 nalli namage sigta ide ee mean difference 3 anna tandu illi add madana therefore for angle of 43 degree 33 minutes cos value will be 0.7496 theta is equal to 41 degree 33 minutes ಗೆ cos value 0.7496 ಆಗಿದೆ ಮತ್ತೊಂದು ಉದಾಹರಣೆನ ನೋಡೋಣ find the value of theta when tan theta is equal to 0.9142 natural tangent ಇನ ಟ್ಯಾಬ್ಯುಲರ್ ಕಾಲಮ್ ಅನ್ನು ತಗೋಣ ಈ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ 9142 ಎಲ್ಲಿ ಬರುತ್ತೆ ಅನ್ನೋದನ್ನ ಗಮನಿಸಿ 9142 ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ 9131 ಇದೆ 9163 ಇದೆ ಇವುಗಳ ಮಧ್ಯದಲ್ಲಿ 9142 ಬರುತ್ತೆ 9142 ಕ್ಕಿಂತ ಕಡಿಮೆ ಬೆಲೆಯನ್ನ ಆಯ್ಕೆ ಮಾಡ್ಕೊಳ್ತಾ ಇದೀನಿ 9131 ಈ 9131 ಇರುವಂತಹ ರೋ 42 ಡಿಗ್ರಿ ಹಾಗೂ ಕಾಲಮ್ 24 ಮಿನಿಟ್ಸ್ ಅನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ 42 ಡಿಗ್ರಿ 24 ಮಿನಿಟ್ಸ್ ಗೆ ನಮಗೆ 9131 ಬರ್ತಾ ಇದೆ ಇದನ್ನ ನೋಟ್ ಮಾಡ್ಕೋಣ ಟೀಟಾ ಇಸ್ 42 ಡಿಗ್ರಿ 91 ಮಿನಿಟ್ಸ್ ಎಷ್ಟು ವ್ಯತ್ಯಾಸದಿದೀವಿ 9131 ಇದೆ ನಮಗೆ ಕೇಳಿರೋದು 9142 ವ್ಯತ್ಯಾಸ 11 ವ್ಯತ್ಯಾಸ ಬರ್ತಾ ಇದೆ ಆ 11 ಅನ್ನ 42 ಡಿಗ್ರಿ ರೋ ನಲ್ಲಿ ಮೀನ್ ಡಿಫ್ರೆನ್ಸ್ ಅಲ್ಲಿ 11 ಎಲ್ಲಿದೆ ಅಂತ ಹುಡುಕಿ ದ 11 ಈಸ್ ಫಾರ್ mean difference of 2 minutes ee 2 minutes na tandi ili add madana by adding the 2 minutes the angle for which tan function is 0.9142 is theta is equal to 42 degree 26 minutes therefore tan value 0.9142 for an angle of 42 degree 26 minutes ಪ್ರಿಯ ವಿದ್ಯಾರ್ಥಿಗಳೇ ಈ ಕೋಷ್ಟಕಗಳ ಬಳಕೆಯನ್ನು ಮಾಡಿಕೊಂಡು ಇನ್ನೂ ಕೆಲವು ಕೋನಗಳ ಸೈನ್ ವ್ಯಾಲ್ಯೂ ಕಾಸ್ ವ್ಯಾಲ್ಯೂ ಹಾಗೂ ಟ್ಯಾನ್ ವ್ಯಾಲ್ಯೂಗಳನ್ನು ಕಂಡುಹಿಡಿಯಿರಿ ಹಾಗೆ ಇವುಗಳ ವಿರುದ್ಧ ಬೆಲೆಗಳನ್ನು ಅಂದರೆ ಟ್ಯಾನ್ ಸೈನ್ ಕಾಸ್ ಟ್ಯಾನಿನ ಬೆಲೆ ಗೊತ್ತಿದೆ ಯಾವ ಕೋನಗಳಿಗೆ ಆ ಬೆಲೆ ಬರುತ್ತೆ ಅನ್ನೋದನ್ನು ಕಂಡುಹಿಡಿಯುವಂಥ ಅಭ್ಯಾಸ ಮಾಡ್ಕೊಳ್ಳಿ ಮುಂದಿನ ಲೆಕ್ಕಗಳಿಗೆ ಇವು ನಮಗೆ ತುಂಬ ಪ್ರಮುಖವಾಗಿರುವಂತಹ ಅಂಶ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಮಸ್ಕಾರ